ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ನೀವು ಅದಕ್ಕೆ ಹತ್ರ ಆ ರೀತಿ ಹೇಗೆ ಮಾತಾಡಿದ್ರಿ? ನೀವು ಅವ್ರ ಹತ್ರ ತುಂಬಾನೇ ರೂಡಾಗಿ ಮಾತಾಡ್ತಾ ಇದ್ರಿ, ಅದು ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದಕ್ಕೆ ತಂಗಿ, ನಾನು ಇದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಮಾತಾಡೋದು ನೋಡಿ ನನಗೆ ಶಾಕ್ ಆಗೋಯ್ತು. ಅವಳ ಜೊತೆ ಮಾತಾಡೋದಕ್ಕೆ ನನ್ನ ಫಿಲ್ಟರ್ ಹಾಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ನನಗನ್ಸಿದ್ದನ್ನ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದನ್ನ ನಾನು ಅವಳ ಹತ್ರ ಹೇಳಿದೆ ಅಷ್ಟೇ. ಅನ್ಸಿದ್ದನ್ನ ಹೇಳ್ಕೊಳ್ಳೋದು ತಪ್ಪ? ಅದು ಒಂದು ದೊಡ್ಡ ಕ್ರೈಮ್ ಅಪ್ಪ ಅರ್ಥ. ಅದು ಕ್ರೈಮ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮೊದಲು ನೀವು ಈ ಥರ ಇರಲಿಲ್ಲ, ಅದು ನೀವು ಚೇಂಜ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಅದಕ್ಕೆ ಹತ್ರ ಆ ಥರ ಮಾತಾಡಿ ತುಂಬಾ ತಪ್ಪು ಮಾಡಿಬಿಟ್ರಿ ಅಪೇಕ್ಷಾ. ಅದಕ್ಕೆ ಬೇರೆಯವ್ರ ಥರ ಅಲ್ಲ, ಅವ್ರು ತುಂಬಾ ಡಿಫ್ರೆಂಟ್. ನನಗೆ ಅವ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ, ನಾನು ಅವ್ರಿಗೆ ತುಂಬಾ ಬೆಲೆ ಕೊಡ್ತೀನಿ. ಅದಕ್ಕೆ ಎಷ್ಟು ಗ್ರೇಟ್ ಅಂತ ನನಗೆ ಗೊತ್ತು. ಇವತ್ತು ಬಿಗ್ ಬ್ರೋ ಅವ್ನ ಲೈಫಲ್ಲಿ ಚೆನ್ನಾಗಿದ್ದಾನೆ ಅಂದರೆ, ಹ್ಯಾಪಿ ಆಗಿದ್ದಾನೆ ಅಂದರೆ, ಅದಕ್ಕೆ ಅದಕ್ಕೇನೆ ಕಾರಣ ಅಂತ ಅದಕ್ಕೆಗೆ ಯಾರಾದರೂ ಏನಾದರೂ ಹೇಳಿದ್ರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ತಂಗಿ ನೋಡಿ, ನಾನು ಅದನ್ನು ಒಂದು ಕಂಪ್ಲೇಂಟ್ ಥರ ಹೇಳ್ತಾ ಇಲ್ಲ. ಅದಕ್ಕೆ ತಂಗಿ, ನೀವು ಇವತ್ತು ಅವ್ರ ಹತ್ರ ಮಾತಾಡಿದ್ದು ಸರಿ ಇರಲಿಲ್ಲ, ಇದನ್ನು ದಯವಿಟ್ಟು ಮತ್ತೆ ರಿಪೀಟ್ ಮಾಡಬೇಡಿ, ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಇವತ್ತು ಆಫೀಸ್ ಹೋಗೋದು ಲೇಟ್ ಆಗೋಯ್ತಲ್ವಾ? ಇಲ್ಲ, ನಾನು ಆಫೀಸ್ ಹೋಗ್ತಾ ಇಲ್ಲ, ಮತ್ತೆ ಒಬ್ಬರ ಯೋಗಕ್ಷೇಮ ವಿಚಾರಿಸೋಕೆ ಹೋಗ್ತಾ ಇದ್ದೀನಿ. ಯಾರ್ದು? ನೆನ್ನೆ ಒಬ್ಬ ಸಿಕ್ಕಾಕೊಂಡಲ್ಲ, ಅವನ್ನ ವಿಚಾರಿಸ್ಕೋಬೇಕಾಗಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಗೌತಮ್ ಅವರೇ, ಅವನ್ ಚೇಲ ಆಗಿರ್ತಾನೆ, ಅವನನ್ನ ಯಾರು ಅಪಾಯಿಂಟ್ ಮಾಡಿದ್ರು ಅದನ್ನ ತಿಳ್ಕೊಳ್ಳಿ. ಹ್ಮ್, ಅಲ್ಲಿಗೆ ಹೋಗ್ತಾ ಇದ್ದೀನಲ್ಲ, ಎಲ್ಲ ಗೊತ್ತಾಗುತ್ತೆ. ಈಗ ಒಬ್ಬ ಸಿಕ್ಕಾಕೊಂಡಿದ್ದಾನಲ್ಲ, ಸಾಕ್ಬಿಡಿ, ಒಂದು ಎಳೆ ಹಿಡಿದು ಎಳೆದ್ರೆ ಎಲ್ಲಾನು ಬಿಚ್ಕೊಳುತ್ತೆ, ಯಾರು ಏನು ಎತ್ತ ಎಲ್ಲ ಸತ್ಯನೂ ಗೊತ್ತಾಗುತ್ತೆ. ನೀವು ಹೋಗಿ ಬನ್ನಿ, ಹಾಗೆ ನಾನು ಅಪ್ಪನ ಮಾತಾಡ್ಸ್ಕೊಂಡು ಬರ್ತೀನಿ, ಸಿಚುವೇಶನ್ ತಿಳಿ ಆಗ್ಬೋದು ಅಂತ ಅಷ್ಟೇ. ಗುಡ್ ಭೂಮಿಕಾ, ನೀವೊಂದ್ಸತಿ ಹೋಗಿ ಬನ್ನಿ, ಅಪ್ಪ ರಿಲ್ಯಾಕ್ಸ್ ಆದರೆ ನಾವು ರಿಲ್ಯಾಕ್ಸ್ ಆಗ್ಬೋದು, ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಇದನ್ನು ನಾನೇ ನಿಮ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ, ನಮ್ಮ ಪರವಾಗಿ ನೀವೇನಾದರೂ ಸಂಧಾನ ಥರ ಮಾತಾಡ್ಕೊಂಡು ಬರೋಕ್ಕಾಗುತ್ತಾ ಅಂತ. ನೀವೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ, ಹೋಗಿ ಬನ್ನಿ. ಪಾಪ ಮಾವ ಬಹಳ ಸಭ್ಯಸ್ಥರು, ಮೃದು ಸ್ವಭಾವದವರು, ಮರ್ಯಾದೆ ಗಂಜೋರು, ವ್ಯಾಲ್ಯೂಸ್ನೇ ಆಸ್ತಿ ಅಂತ ನಂಬಿರೋರು. ಪಾರ್ಥ ಅಪೇಕ್ಷಾ ವಿಷಯದಲ್ಲಿ ಹೀಗಾಯ್ತಲ್ಲ ಅಂತ ಅವ್ರ ಮನಸ್ಸಿಗೆ ದೊಡ್ಡ ಆಘಾತ ಆಗಿದೆ. ಅವ್ರು ಖಂಡಿತ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲೈಫ್ ಕೂಡ ಕ್ಲಾಸಿನ ಥರ ಶಿಸ್ತಾಗಿರಬೇಕು, ಎಲ್ಲೂ ಏನು ವ್ಯತ್ಯಾಸ ಆಗಬಾರ್ದು ಅಂತ ಬಹಳ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವರು. ಬಟ್ ಹೀಗೆಲ್ಲ ಆಯ್ತಲ್ಲ, ಅವ್ರ ಮನಸ್ಸಿಗೆ ಬಹಳ ನೋವಾಗಿರುತ್ತೆ. ಇದನ್ನು ನಮ್ಮ ಕೈಲಿ ಹೊಸ್ಕೊಳಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನೀವು ಪ್ಲೀಸ್ ಹೋಗಿ ಬನ್ನಿ, ಸಾಧ್ಯ ಆದಷ್ಟು ಅವ್ರನ್ನ ಕನ್ವಿನ್ಸ್ ಮಾಡಿ, ಇದು ನಿಮ್ಮಿಂದ ಮಾತ್ರ ಸಾಧ್ಯ. ಅವ್ರು ರಿಲ್ಯಾಕ್ಸ್ ಆದರೆ ಎಲ್ಲವೂ ಚೆನ್ನಾಗಿರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಅಷ್ಟೇ, ಆಲ್ ದಿ ಬೆಸ್ಟ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.